ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ರೋಣ ರೋಣದಲ್ಲಿ ಕಳಕಪ್ಪ ಬಂಡಿ ಅಲ್ಲಿ ಬಿಜೆಪಿ ಶಾಸಕರು ಈಗ ಬಿಜೆಪಿಯಿಂದ ಕಳಕಪ್ಪ ಬಂಡಿ ಹಾಗೆ ರವಿ ದಂಡಿನ್ ಎಂ ಗಿರಿ ಹಳ್ಳಿ ಟಿಕೆಟ್ ಅನ್ನ ನಿರೀಕ್ಷೆಯಲ್ಲಿದ್ದಾರೆ ಜೆ ಎಸ್ ಪಾಟೀಲ್ ಎ ಪಿಯಿಂದ ಆನೇಕಲ್ ದೊಡ್ಡಯ್ಯ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಎಪಿ ಆನೇಕಲ್ ದೊಡ್ಡಯ್ಯ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ವೋಟ್ ತೆಗೆದುಕೊಂಡರೆ ಬಿಜೆಪಿ ಅನುಕೂಲ ತಗೊಂಡ್ರೆ ಇವತ್ ಸದ್ಯಕ್ಕಿಲ್ಲ ಅಂತ ಇದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋ ಕಾರಣ ಕಾಂಗ್ರೆಸ್ ಅಲ್ಲಿ ಗೊಂದಲ ಇರೋ ಕಾರಣ ಎ ಪಿ ಕ್ಯಾಂಡಿಡೇಟ್ ಕೂಡ ಕಣದಲ್ಲಿರುವ ಕಾರಣ ಅವ್ರು ಇನ್ನೂ ಬಲ ಎಷ್ಟೊಂದು ಗೊತ್ತಿಲ್ಲ ಎಷ್ಟು ಕಿತ್ಕಾರಿ ಅಂತ ನ ಸೊ ಸದ್ಯಕ್ಕೆ ಜೆ ಎಸ್ ಪಾಟೀಲ್ ಮುನ್ನ ಕಾಯ್ದುಕೊಂಡಿದ್ದಾರೆ ರೋಣ ಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಂಡಿದೆ ಈ ಎ ಪಿ ಫ್ಯಾಕ್ಟ್ರಿ ಇದೆಯಲ್ಲ ನಾವು ಗುಜರಾತ್ ಗೆ ಕಂಪೇರ್ ಮಾಡಿದಾಗ ಅಲ್ಲಿ ಕಾಂಗ್ರೆಸ್ ಓಡಿಸೋ ಕಿತ್ತಾಕ್ತದೆ ಎ ಪಿ ಇಲ್ಲಿ ಕರ್ನಾಟಕದಲ್ಲಿ ಆ ಕ್ಷೇತ್ರಗಳ ವೈಸ್ ಚೇಂಜ್ ಆಗಬಹುದು ಎ ಪಿ ಅಂತ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ಬಹುದು ಬಹುಶಃ ಅಂದ್ರೆ ಬಿಜೆಪಿ ಓಟ್ಸ್ ಕೀಳುತ್ತೋ ಕಾಂಗ್ರೆಸ್ ಕೀಳುತ್ತೋ ಅನ್ನೋಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಮೇಲೆ ಅವನು ಯಾವ ಸಮುದಾಯ ಉದಾಹರಣೆಗೆ ಫಿಫ್ಟಿ ಫಿಫ್ಟಿ ಇತ್ತು ಲಿಂಗಾಯತ್ ಕುರುಬ್ರೋಟು ಫಿಫ್ಟಿ ಫಿಫ್ಟಿ ತಿಳ್ಕೊಳ್ಳಿ ಬಿಜೆಪಿಯವನು ಕುರುಬಾ ಕ್ಯಾಂಡಿಡೇಟ್ ಲಿಂಗಾಯತ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅವ್ನು ಕುರುಬಾ ಕ್ಯಾಂಡಿಡೇಟ್ ಅನ್ಕೊಂಡಿ ಎ ಎ ಪಿ ಯಿಂದ ಲಿಂಗಾಯತ ಕ್ಯಾಂಡಿಡೆಟ್ ನಿಂತ್ಕೊಂಡ್ರೆ ಎ ಪಿ ಲಿಂಗಾಯತದ ಸ್ಪೀಟ್ ಆಯ್ತು ಕುರುಬ ಕಾಂಗ್ರೆಸ್ ಗೆಲ್ತಾನೆ ಅದೇ ಕುರ್ಬಾ ಕ್ಯಾಂಡಿಡೇಟ್ ಏನಾರ ಕುರುಬ ಸಮುದಾಯದ ಕ್ಯಾಂಡಿಡೆಟ್ಟೇ ಕುರುಬಾ ಕ್ಯಾಂಡಿಡೇಟ್ ಓಟ್ ಸ್ಪ್ಲಿಟ್ ಆಗತ್ತೆ ಲಿಂಗಾಯತ ಸಮುದಾಯ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾನೆ ಇಲ್ಲ ಅನೇಕಲ್ ದುಡ್ಡೆ ಕುರುಬ ಸಮುದಾಯಕ್ಕೆ ಸೇರಿದವರು ಎಸ್ ಐ ಅಗ್ರಿ ಯು ಈ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗತ್ತೆ ಯಾರಿಗೆ ಕಾಂಗ್ರೆಸ್

ಕ್ಯಾಸ್ಟ್ ಈಕ್ವೇಶನ್ ಒಂದೊಂದು ಕಡೆ ಒಂದೊಂದು ಒಂದೊಂದು ಸಮಸ್ಯೆ ಆಗುತ್ತೆ ಬಟ್ ಬಹುತೇಕ ಕಡೆ ಗುಜರಾತ್ ನಲ್ಲಿ ತರ ಆದ್ರೆ ಅದು ಕಾಂಗ್ರೆಸ್ ತೊಂದ್ರೆ ಆಗುತ್ತೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅದು ಯಾಕಂದ್ರೆ ಮೂವತ್ತಾರು ಕಡೆ ರನ್ನರ್ ಅಪ್ ಎ ಪಿ ಅವರು ಒಂದೈದು ಕಡೆ ಗೆದ್ರು ಸೊ ಹಾಗಾಗಿ ದೊಡ್ಡ ಡ್ಯಾಮೇಜ್ ಮಾಡ್ಬಿಟ್ರು ಗುಜರಾತ್ ಅಲ್ಲಿ ಬಟ್ ಕರ್ನಾಟಕದಲ್ಲೂ ಕೂಡ ನನ್ನ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬೇರೆ ಪಕ್ಷಗಳ ಗೆಲುವಿಗೆ ಅಡ್ಗಾಲ್ ಆಗ್ತಾರೆ ಗುಜರಾತ್ ಟೈಪ್ ಚುನಾವಣೆ ಮಾಡ್ಬಿಟ್ರೆ ಒಂದ್ ನಾಲ್ಕೈದು ಕ್ಷೇತ್ರ ರಿಸಲ್ಟ್ ಕೂಡ ಮಾಡ್ಕೋಬಹುದು ಒಂದ್ ಕ್ಷೇತ್ರ ರಿಸಲ್ಟ್ ಮಾಡ್ಕೋತಾರೆ ಸಮಸ್ಯೆ ಇಲ್ಲ ಎಸ್ ಆರ್ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ